what next and that kind of, especially with the Ganesh sir jothe, but combination adu kootu maatadbeku ee kootidivi heli avaribru ganda inti iddange avaru yavaga idadrunu avaru adjust aagutare adu en thondre illa ati shigradalle avaru maartare avardu ivaga poojari maatadidare maatadidilla troll aagutare illa 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 alla avaru heltare irtaralla amma neevu arrangement maadalakke iga madle neeve arrangement maadbeku maadana maadlebekalla indentanta ಹೌದು ಅಲ್ಲ ಅದನ್ನ ಎಲ್ಲ ನಿಮ್ಮೆಲ್ಲರನ್ನೂ ಕರೆದೆ ಇದೇ ಥರ ಕೂತ್ಕೊಂಡೆ ನಿಮ್ಮ ಮುಂದೆನೆ ಹೇಳ್ತೆ ಈಗ ಜಸ್ಟ್ ಹೆರಿಗೆ ಆಗಿದೆ ಸುಮ್ಮನಿರು ಇಲ್ಲ ಗಣೇಶ್ ಸರ್ದು ಅವ್ರದ್ದು ಅಂತ ಹೇಳಿದ್ರೆ ಇವರಿಬ್ಬರು ಕಾಂಬಿನೇಷನ್ ಅಂದರೆ ಥ್ರೂ ಔಟ್ ಕರ್ನಾಟಕಕ್ಕೆ ಗೊತ್ತು ಇವರಿಬ್ಬರು ಕಾಂಬಿನೇಷನ್ ಹೆಂಗಿರತ್ತೆ ಅಂತ ಎಲ್ಲರಿಗೂ ಗೊತ್ತು ಅದು ಮಧ್ಯೆ ಬರುತ್ತೆ ಅದು ಅದೊಂದು ಅಚ್ಚ ಕನ್ನಡ ಅಮರ ಗೆಳೆತನ ನಮ್ಮದು ಗಣೇಶ್ ಸರ್ದು ಅವ್ರದ್ದು ಈಗ ಈ ಸಿನಿಮಾ ಮುಖಾಂತರ ಗಣೇಶ್ ಸರ್ದು ರೆಡ್ಡಿ ಸರ್ದು ಒಂದು ದೋಸ್ತಿ ಎಲ್ಲ ಈ ದೋಸ್ತಿ ತುಂಬಾ ಕಡೆ ವರ್ಕ್ ಆಗುತ್ತೆ ಈ ಪಿಕ್ಚರ್ ಅಲ್ಲಿ ನನಗೆ ಈ ಫಿಲಮ್ ತುಂಬಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ನಾನು ತುಂಬಾ ಸಪೋರ್ಟ್ ಮಾಡ್ತು ಒಂದು ಚೂರು ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಇವತ್ತು ರಿಲೀಸ್ ಆಗಿ ಇವತ್ತಿನವರೆಗೂ ನಾವು ಹಂಗೆ ಇದೀವಿ ಅಂತ ಹೇಳಿದ್ರೆ ನೀವು ನೋಡ್ಕೊಳ್ಳಿ ದಿಗಂತ್ ಅವರು ಪ್ರಮೋಷನ್ಸ್ಗೆ ಬರಲೇ ಇಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ಡೈರೆಕ್ಟರ್ ಆಗಿ ನಿರ್ಮಾಪುರ ಆಗಿ ನಾನು ಅವರಿಗೆ ಈಗ ಬೈದ್ರು ತಟ್ಟಲ್ಲ ಸೊ ಹೊಗಳೋದು ಒಳ್ಳೇದು ಏನಂತೀರಿ ಸರ್ ಈಗ ಅಲ್ಲ ಹೊಗಳೋದು ಕಂಡ ನೀವು ಹೊಗಳ್ಬೋದು ಯಾಕಂದ್ರೆ ನನಗೊಂದು ಚೂರು ಎಲ್ಲೋ ಒಂದು ಕಡೆ ಬೇಸರ ಇದೆ ನಾನು ಹೇಳಿದೆ ನಾನು ಕೇಳಿದೆ ನನಗೆ ಬೇಸರ ಇದೆ ನಾವು ಪ್ರಮೋಷನ್ ಬರಬೇಕು ಅಂತ ನಾನು ಹೇಳಿದೆ ಆಯ್ತು ಅಣ್ಣ ಬರ್ತೀನಿ ಅಂತ ಹೇಳಿಬಿಟ್ರು ಮತ್ತೆ ಇಲ್ಲ ಅಣ್ಣ ಆಮೇಲೆ ನೆಸ್ಟ್ ಡೇ ಫೋನ್ ಮಾಡಿ ಅಣ್ಣ ಫಸ್ಟೇ ಟಿಕೆಟ್ ಬುಕ್ ಮಾಡಿಬಿಟ್ಟೆ ನಾನು ಹೋಗ್ಬೇಕಮ್ಮ ಆಯ್ತಪ್ಪ ಹೋಗು ಅಂತ ಹೇಳಿದೆ ಇನ್ನು ನಾವು ಅವ್ರು ಹೋಗೋರ್ನ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಆಗಲಿ ನಮ್ಮ ಫಿಲಮಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅವ್ರಿಗೂ ತುಂಬ ನಮ್ಮ ಫಿಲಮ್ನ ಬೆನಿಫಿಟ್ ಆಗಿದೆ ಆಗಲಿ ಸಂತೋಷ ನಮಗೇನು ಬೇಜಾರಿಲ್ಲ ಇವಾಗ ಪಿಕ್ಚರ್ ಗೆದ್ದಿದೆ ಬೇಜಾರಿಲ್ಲ ಸೋತಿದ್ರೆ ಬೇಜಾರಾಗ್ತಾನೆ ಇತ್ತು ನಾವು ಹೇಳ್ತಾನೆ ಇದ್ವಿ ಗೆದ್ದಿದೆ ನಮಗೇನು ಬೇಜಾರಿಲ್ಲ ಸೋತಾಗೆ ಹುಡ್ಕೋಬೇಕು ಅನ್ನೋ ಒಂದು ಮಾತಿದೆ ಸರ್ ಅದರ ಪ್ರಕಾರ ನೋಡೋದಾದ್ರೆ ನಿಮ್ಮ ಈ ಹಿಂದಿನ ಸಿನಿಮಾ 100 ಅಲ್ಲಿ ವಿಶ್ವ ರೆಡ್ಡಿ ಹೈದರಾಬಾದ್ ಹುಡುಗ ಒಬ್ಬ ಆಕ್ಟ್ ಮಾಡಿದ್ರು ಆ ಸಿನಿಮಾ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗಿಲ್ಲ ಆದ್ರೆ ಆ ಹುಡುಗನ ಪ್ರತಿಭೆ ಬಗ್ಗೆ ಒಂದಷ್ಟು ಜನ ಮಾತಾಡ್ಕೊಂಡಿದ್ರು ನೀವು ಆ ಪರ್ಟಿಕ್ಯುಲರ್ ಆಗಿ ಆ ಹುಡುಗನ ಸೆಲೆಕ್ಟ್ ಮಾಡೋದಕ್ಕೆ ರೀಸನ್ ಏನ್ ಸರ್ ಹೌದು ಸರ್ ಆಫೀಸಲ್ಲೇ ನೋಡಿದ್ದು ಸರ್ ಪಟ್ಟ ಶಿಷ್ಯ ಇಲ್ಲೇ ಅವನು ಯು ಎಸ್ ಇಂದ ಪೈಲಟ್ ಆಗಿದ್ದವರು ಇಲ್ಲಿ ಬಂದು ಏನೇನೋ ಮಾಡ್ತೀನಿ ನಟನೆ ಕನಸು ಅವನಿಗೆ ಚಾನ್ಸ್ ಕೊಟ್ಟರು ಅಂದರೆ ಇವರ ಕಾಂಟ್ಯಾಕ್ಟಲ್ಲಿ ಇವ್ರ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿಸೋಕೆ ಶುರು ಮಾಡಿದ್ರು ಇವರೇನು ಹೇಳಲಿಲ್ಲ ನಾನೇ ತುಂಬ ಚೆನ್ನಾಗಿದೆ ಮುಖ ನಾನು ತಗೊಳ್ಳ ಸರ್ ಇದಕ್ಕೆ ಅಂತಂದೆ ಯಾವ ರೋಲು ಅಂತ ಕೇಳಿದ್ರು ಹಿಂಗೆ ಒಂದು ರೋಲ್ ಬರುತ್ತೆ ಸೆಕೆಂಡ್ ಹಾಫಲ್ಲಿ ಅದನ್ನ ನಾವೆಲ್ಲೂ ಪ್ರಮೋಷನಲ್ಲಿ ಹೇಳಂಗಿಲ್ಲ ಯಾಕಂದ್ರೆ ಅವ್ನು ಸತ್ತೋಗಿರ್ತಾನೆ ಅಂತಿರ್ತದೆ ಆಯಿತು ಮಾಡಿ ಅಂತದ್ದು ಇವ್ರದ್ದೊಂದು ಜಿ ಎಸ್ ಶಿವರುದ್ರಪ್ಪ ಸರ್ದು ಒಂದು ಹಳೆ ಆಫೀಸ್ ಕಿಟಕಿಯಲ್ಲಿ